ಕೆಎಸ್ ಈಶ್ವರಪ್ಪ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ರು. ಬಿಟ್ಟುಕೊಟ್ಟು ಸರಳವಾಗಿನೇ ನನಗೆ ಪಕ್ಷ ಹೇಳಿದ್ದನ್ನು ನಾನು ಕೇಳ್ತೀನಿ ಅಂತ ಹೇಳಿದರು. ಆದರೆ ಎಲ್ಲೋ ಒಂದು ಕಡೆ ತನ್ನ ಮಗನಿಗೆ ಒಂದು ಸೀಟ್ ಸಿಗುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವ ಆಸೆಯನ್ನು ಇಟ್ಕೊಂಡಿದ್ರು. ಸಿಗದಿದ್ದರೂ ಪರವಾಗಿಲ್ಲ, ನಾನೇನು ವಿರೋಧ ಮಾಡೋದಿಲ್ಲ ಜಗದೀಶ್ ಶೆಟ್ಟರ್ ಥರ ಅನ್ನುವಂಥದ್ದು ಸಂಘದ ಶಿಸ್ತಿನ ಸ್ವಯಂ ಸೇವಕ ಆಗಿದ್ದರಿಂದ ಅದು ನಿರ್ಧಾರ ಆಗಿತ್ತು. ಯಾವುದೇ ರೀತಿ ವಿವಾದಗಳು ಆಗಲಿಲ್ಲ. ಆದರೆ ಆ ಬಾರಿ ಈಶ್ವರಪ್ಪ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿಸ್ಲೇಬೇಕು ಅಂತ ಈಶ್ವರಪ್ಪ ಓಡಾಡ್ತಾ ಇದ್ದಾರೆ. ಈಗಾಗಲೇ ಅವರು ಕಣ್ಣಿಟ್ಟಿರುವಂಥದ್ದು ಹಾವೇರಿ ಕ್ಷೇತ್ರದ ಮೇಲೆ. ಇಲ್ಲಿ ಶಿವಕುಮಾರ್ ಉದಾಸಿ ಈಗ ಸದ್ಯ ಎಂ ಪಿ ಆಗಿರುವಂಥವರು, ಅವರು ನಾನು ಮುಂದೆ ಸ್ಪರ್ಧಿಸೋದಿಲ್ಲ, ನನ್ನ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹಾವೇರಿ ಕ್ಷೇತ್ರ ಖಾಲಿ ಇರೋದ್ರಿಂದ ಅಲ್ಲಿಗಾಗಲೇ ಕಾಂತೇಶ್ ಈಗಾಗಲೇ ಒಂದು 6-7 ತಿಂಗಳಿಂದ ಓಡಾಟ ಶುರು ಮಾಡಿಕೊಂಡಿದ್ದಾರೆ. ಜೊತೆಗೆ ಅಲ್ಲಿನ ಮಠಾಧೀಶರನ್ನೆಲ್ಲ ಕೆ ಎಸ್ ಈಶ್ವರಪ್ಪ ಭೇಟಿಯಾಗಿದ್ದಾರೆ. ಹಾಗಾಗಿ ಶಿವಮೊಗ್ಗದಿಂದ ಹಾವೇರಿಗೆ ಕೆ ಎಸ್ ಈಶ್ವರಪ್ಪ ಪುತ್ರ ಅಲ್ಲಿಂದ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಇದನ್ನೆಲ್ಲ ಫೈನಲಿ ಏನು ಬಿ ಜೆ ಪಿ ನಿರ್ಧರಿಸಿದ್ರೆ ಆಗುತ್ತೆ. ಆದರೆ ಇಲ್ಲಿ ಯಾರು ಎಲ್ಲಿಂದ ನಿಂತರೂ ಕೂಡ ಎಲ್ರಿಗೂ ಇರೋದು ಒಂದು ಶಕ್ತಿ, ಗೆದ್ದೇ ಗೆಲ್ತೀವಿ ಅನ್ನೋದಕ್ಕೆ ಮೋದಿ. ಸೊ ಇಲ್ಲಿ ಶಿವಮೊಗ್ಗದಲ್ಲಿ ಇದ್ದಂಥ ಕೆ ಇ ಕಾಂತೇಶ್ ಈಶ್ವರಪ್ಪ ಅವರ ಪುತ್ರ ಹಾವೇರಿಗೆ ಹೋಗಿ ನಿಲ್ತೀನಿ ಅಂತ ನೇರವಾಗಿ ಧೈರ್ಯವಾಗಿ ಹೇಳೋದಕ್ಕೆ ಕಾರಣ ಮೋದಿ ಹೆಸರಲ್ಲಿ ಗೆದ್ಕೋಬಹುದು ಅನ್ನುವಂಥದ್ದು ಎಲ್ರಿಗಿರುವಂಥ ಒಂದು ಪಾಸಿಟಿವ್. ಸಹಜವಾಗಿಯೇ ಎಲ್ಲಿ ನಿಂತ್ರೇನಂತೆ ಮೋದಿ ಅನ್ನೋ ಒಂದು ಶಕ್ತಿ ಇದೆ, ಗೆದ್ಕೊಂಬರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಿ ಜೆ ಪಿಲಿ ಸ್ವಲ್ಪ ಕಾಂಗ್ರೆಸ್ ಇವತ್ತು ಕೆ ಪಿ ಸಿ ಸಿ ಸರ್ವ ಸದಸ್ಯರ ಸಭೆ ಮಾಡ್ತಾಯಿದ್ರೆ ಮುಂದಿನ ಚುನಾವಣೆಗೆ ಬಿ ಜೆ ಪಿ ಇಲ್ಲ ಒಂದು ಕಡೆ ಈಗ ಅಭ್ಯರ್ಥಿಗಳನ್ನು ಹುಡುಕ್ತಾ ಇದೆ. ಗೆದ್ದ ಕ್ಷೇತ್ರಗಳಲ್ಲೇ ಅಭ್ಯರ್ಥಿಗಳು ಬಿ ಜೆ ಪಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ತುಂಬ ಕ್ಷೇತ್ರಗಳು, ಚಾಮರಾಜನಗರ, ತುಮಕೂರು, ಈಗ ಹಾವೇರಿ ಆಗ್ಬೋದು, ಈ ಕ್ಷೇತ್ರಗಳಲ್ಲಿ ಗೆದ್ದ ಅಭ್ಯರ್ಥಿಗಳೇ ನಾವು ಸ್ಪರ್ಧಿಸೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಗೊತ್ತಿಲ್ಲ. ಸದ್ಯ ಈಶ್ವರಪ್ಪ ಪುತ್ರ ಬಿ ಜೆ ಪಿಯನ್ನು ಕಟ್ಟಿದ, ಕರ್ನಾಟಕದಲ್ಲಿ ಕಟ್ಟಿದ ಒಬ್ಬ ವ್ಯಕ್ತಿಯ ಪುತ್ರನಿಗೆ ಟಿಕೆಟ್ ಕೊಡ್ತಾರಾ ಗೊತ್ತಿಲ್ಲ. ಸದ್ಯಕ್ಕೆ ಈ ವಿಷಯ ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ.